ಡಿಕೆ ಶಿವಕುಮಾರ್ ಗಷ್ಟೇ ಅಲ್ಲ, ಬಿಎಸ್ವೈಗೂ ಕೂಡ ಇವತ್ತು ನಿರ್ಣಾಯಕ ದಿನ. ಆಡಿಯೋ ಕೇಸ್ ನಲ್ಲಿ ಸಿಎಂಗೆ ಬಿಗ್ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗುತ್ತೆ. ತನಿಖೆಗೆ ತಡೆಯಾಗದೆ ಕೋರಿ ಅರ್ಜಿಯನ್ನ ಯಡಿಯೂರಪ್ಪ ಅವರು ಕೋರ್ಟ್ ಅಲ್ಲಿ ಸಲ್ಲಿಕೆ ಮಾಡಿದ್ರು, ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಾಗಾಗಿ ಆಡಿಯೋ ಕಂಟಕದಿಂದ ಮುಕ್ತರಾಗ್ತಾರ ಯಡಿಯೂರಪ್ಪ ಅಥವಾ ಕಟಕಟೆಯಲ್ಲಿ ಬಂದು ವಿಚಾರಣೆಯನ್ನ ಎದುರಿಸಬೇಕಾಗುತ್ತಾ ಅನ್ನೋದು ಇವತ್ತು ಫೈನಲ್ ಆಗುತ್ತೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ವಿಚಾರಣೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಈ ಬಗ್ಗೆ ವಿಚಾರಣೆ ಆರಂಭ ಆಗುತ್ತೆ. ಶರಣಗೌಡ ಕಂದಕೂರ ನೀಡಿದಂತ ಆಡಿಯೋ ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಯಡಿಯೂರಪ್ಪ ಅವರೊಂದು ಅರ್ಜಿಯನ್ನ ಹಾಕಿದ್ರು ಈ ಪ್ರಕರಣದಲ್ಲಿ, ತಡೆಯಾಜ್ಞೆಯನ್ನ ಕೊಡಬೇಕು, ತನಿಖೆ ಮಾಡಬಾರದು, ಯಾವುದೇ ಹುರುಳಿಲ್ಲ ಅಂತ. ಸೊ ಆ ಅರ್ಜಿ ವಿಚಾರಣೆ ನಡೆಯುತ್ತೆ. ಬಿಎಸ್ವೈ ವಿರುದ್ಧ ಆಪರೇಷನ್ ಆಡಿಯೋ ಆರೋಪವನ್ನ ಮಾಡಿದ್ರು, ನೀವು ಶರಣಗೌಡ ಕಂದಕೂರಗೆ ಆಮಿಷದ ಆರೋಪವನ್ನ ಮಾಡಿದ್ರು, ನೀವು ಶಾಸಕ ನಾಗನಗೌಡ ಪುತ್ರ ಇವರೊಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಈ ಹಿಂದೆ. ಸೊ ಈ ಆಡಿಯೋ ಲೀಕ್ ಮಾಡಿದ್ದು ಕುಮಾರಸ್ವಾಮಿ ಅವರು. ವಿಧಾನಸೌಧದಲ್ಲೇ ಆಡಿಯೋನ ರಿಲೀಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತಿದ್ದು. ಎಚ್ ಡಿ ಕೆ ಜೊತೆಯಲ್ಲೇ ಶರಣಗೌಡ ಅವತ್ತು ಕಾಣಿಸಿಕೊಂಡಿದ್ರು. ಆಡಿಯೋ ಬಾಂಬ್ಗೆ ಬಿಎಸ್ವೈ ಅವತ್ತು ಖುದ್ದಾಗಿ ಬೆಚ್ಚಿ ಬಿದ್ದಿದ್ರು. ಅಷ್ಟೇ ಅಲ್ಲ, ಆ ಮುಖಾಂತರವಾಗಿ ಅವತ್ತಿನ ಕಾಲದಲ್ಲಿ ಆಪರೇಷನ್ ಕಮಲಕ್ಕೆ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಬ್ರೇಕ್ ಕೂಡ ಹಾಕಿತ್ತು ಅಂತ ವಿಶ್ಲೇಷಣೆಗಳು ಆಗ್ತಾ ಇತ್ತು. ಆಪರೇಷನ್ ಕಮಲ ಆಗ್ತಾ ಇತ್ತು ಅಂತ ಆರೋಪ ಕೇಳಬರ್ತಾ ಇತ್ತಲ್ಲ, ಆ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ರಿವೀಲ್ ಮಾಡಿದ್ರು, ಈ ಆಡಿಯೋ ಬಾಂಬ್ ಅನ್ನ ಹಾಕಿದ್ರು. ನೋಡಿ, ಯಡಿಯೂರಪ್ಪ ಅವರೇ ಖುದ್ದಾಗಿ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ಶಾಸಕರ ಜೊತೆಯಲ್ಲಿ, ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ, ರಾಜೀನಾಮೆ ಕೊಡಿ ಅಂತ ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತ ಆಡಿಯೋ ಅನ್ನ ರಿಲೀಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು ಕುಮಾರಸ್ವಾಮಿ ಅವರು. ಅಷ್ಟೆಲ್ಲ ಶರಣಗೌಡ ಅವರು ನಮ್ಮ ತಂದೆಗೆ ಈ ರೀತಿ ಆಮಿಷವನ್ನ ಒಡ್ತಾ ಇದ್ದಾರೆ, ನನಗೆ ಫೋನ್ ಮಾಡಿ ಈ ರೀತಿಯೆಲ್ಲ ಕೇಳ್ತಾ ಇದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು. ಹಾಗಾಗಿ ಈ ಬಗ್ಗೆ ತನಿಖೆ ಆಗಬಾರದು, ವಿಚಾರಣೆ ಆಗಬಾರದು ಅಂತ ತಡೆಯಾಜ್ಞೆಯನ್ನ ಕೋರಿ ಯಡಿಯೂರಪ್ಪ ಅವರು ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಲ್ಲ, ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಯಡಿಯೂರಪ್ಪ ವಿರುದ್ಧ ಈ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರಣಗೌಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ದೇವದುರ್ಗ ಠಾಣೆಯಲ್ಲಿ ಈ ಕಂಪ್ಲೇಂಟ್ ಅನ್ನ ಶರಣಗೌಡ ರಿಜಿಸ್ಟರ್ ಮಾಡಿದ್ರು. ಬಿಎಸ್ವೈ, ಶಿವನಗೌಡ ನಾಯಕ್ ಹಾಗೇನೆ ಪ್ರೀತಮ್ ಗೌಡ ವಿರುದ್ಧ ಕಂಪ್ಲೇಂಟ್ ನಲ್ಲಿ ಈ ಹೆಸರನ್ನ ಮೆನ್ಷನ್ ಮಾಡಿದ್ರು. ದೇವದುರ್ಗ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಂಪ್ಲೇಂಟ್ ಕಾಪಿಯಲ್ಲಿ ಇವರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು. ಇವರೆಲ್ಲರೂ ಕೂಡ ಆಮಿಷಗಳನ್ನ ಒಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ತನಿಖೆಗೆ ತಡೆಯಾಗದೆ ಕೋರಿ ಯಡಿಯೂರಪ್ಪ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ತಡೆಯಾಜ್ಞೆ ಬಗ್ಗೆ ಇವತ್ತು ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಬಗ್ಗೆ ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ. ಇವತ್ತೇ ಕಲಬುರಗಿಗೆ ಯಡಿಯೂರಪ್ಪ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮಕ್ಕೆ ಕಲಬುರಗಿಯಲ್ಲಿ ಸಿಎಂ ಇರ್ತಾರೆ, ಅಲ್ಲಿ ಚಾಲನೆಯನ್ನ ಕೊಡ್ತಾರೆ. ಇವತ್ತೇ ಪ್ರಕರಣದ ವಿಚಾರಣೆಯನ್ನ ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಯನ್ನ ನಡೆಸುತ್ತೆ ಕೋರ್ಟ್. ಹಾಗಾಗಿ ಇವತ್ತು ಏನಾಗಬಹುದು, ಆಡಿಯೋ ಕಂಟಕದಿಂದ ವಿಮುಕ್ತಿಗೊಳ್ತಾರ ಯಡಿಯೂರಪ್ಪ, ಇಲ್ಲ ಈ ಪ್ರಕರಣದಲ್ಲಿ ಕಟಕಟೆಯಲ್ಲಿ ನಿಂತು ವಿಚಾರಣೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನೋದು 12 ಗಂಟೆಗೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, 12 ಗಂಟೆಗೆ ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ, ತಡೆಯಾಜ್ಞೆ ಕೊಡಬೇಕಾ ಅಥವಾ ವಿಚಾರಣೆ ಕಂಟಿನ್ಯೂ ಮಾಡ್ಬೇಕಂತ ನ್ಯಾಯಪೀಠ ಹೇಳುತ್ತೆ. ಅಟ್ ದ ಸೇಮ್ ಟೈಮ್ ಇವತ್ತು ಕಲಬುರಗಿ ವಿಸಿಟ್ ಅಲ್ಲೇ ಯಡಿಯೂರಪ್ಪ ಅವರು ಇರೋದ್ರಿಂದ ಅವ್ರ ಕಾರ್ಯಕ್ರಮಗಳು ಏನೇನಿದೆ, ಕೋರ್ಟ್ ಅಲ್ಲಿ ಏನಾಗಬಹುದು ಅಂತ ಕುತೂಹಲ ಇದೆ. ಶರ್ಮಿತಾ, ಇವತ್ತು ಏನಂದ್ರೆ ಒಂದು ಕಾಕತಾಳಿ ಅನ್ನೋ ರೀತಿಯಲ್ಲಿ ಇವತ್ತು ವಿಚಾರಣೆನೂ ಇದೆ. ಅದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಉದ್ಘಾಟನೆ ಸಲುವಾಗಿ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ. ಒಂದ್ ರೀತಿಯಲ್ಲಿ ಒಂದು ಖುಷಿಯಿಂದ ಬರ್ತಾ ಇದಾರೆ, ಆದ್ರೆ ಯಾವ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ ಯಡಿಯೂರಪ್ಪ. ಯಾಕಂದ್ರೆ ಮಧ್ಯಾಹ್ನ 12 ಗಂಟೆಗೆ ಇವತ್ತು ವಿಚಾರಣೆ ನಡೆಯುತ್ತೆ. ಅಂದ್ರೆ ಈಗೇನು ಸ್ಟೇ ಕೊಟ್ಟಿದ್ದಾರೆ, ಏನು ಆಪರೇಷನ್ ಕಮಲ ಆಡಿಯೋ ಪ್ರಕರಣಕ್ಕೆ ತನಿಖೆಗೆ ಸ್ಟೇ ಕೊಟ್ಟಿದ್ದಾರೆ, ಆ ಸ್ಟೇನ ವೇಕೇಟ್ ಮಾಡ್ಬೇಕು ಅಂತೇಳಿ ಶರಣಗೌಡ ಪಾಟೀಲ್ ಕಂದಕೂರ್ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅವ್ರ ಪರ ಈಗಾಗಲೇ ರವಿವರ್ಮ ಕುಮಾರ್ ವರದಿ ಇದು ವಾದ ಮಂಡನೆ ಮಾಡಿದ್ದಾರೆ. ಪ್ರತಿವಾದನ ಇವತ್ತು ಯಡಿಯೂರಪ್ಪ ಪರ ನಾಗೇಶ್ ಅವರು ಪ್ರತಿವಾದ ಮಂಡನೆ ಮಾಡಲಿದ್ದಾರೆ. ಅದಾದ ನಂತರ ನ್ಯಾಯಾಧೀಶರು ತೀರ್ಪು ಕೊಡಲಿದ್ದಾರೆ. ಹೀಗಾಗಿ ಇವತ್ತು ಒಂದು ಏನು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಏನ್ ತನಿಖೆಗೆ ಅಸ್ತು ಅಂತದ ಅಥವಾ ಸ್ಟೇ ಮುಂದುವರಿಸುತ್ತ ಅನ್ನೋದು ಇವತ್ತು ಗೊತ್ತಾಗೋ ಸಾಧ್ಯತೆ ಇದೆ. ಹೀಗಾಗಿ ಒಂದ್ ರೀತಿಯಲ್ಲಿ
ಯಡಿಯೂರಪ್ಪ ಅವರಲ್ಲಿ ಒಂದು ತಳಮಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರಲಿಲ್ಲ, ಆದ್ರೆ ಈಗ ಅವರು ಮುಖ್ಯಮಂತ್ರಿ ಆಗಿದ್ರೆ ಮುಖ್ಯಮಂತ್ರಿಯಾಗಿ ಕಲಬುರಗಿ ಮೊದಲೇ ಬಾರಿ ಬರ್ತಾ ಇದ್ರೆ ಅದೇ ಸಂದರ್ಭದಲ್ಲಿ ವಿಚಾರಣೆ ನಡೆಸಿರೋದು ಒಂದು ಕಾಕತಾಳಿ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಟೆನ್ಷನ್ ಇದೆ ಅವರಲ್ಲಿ ಅಂತ ಹೇಳ್ಬೋದು. ಶರ್ಮಿತ್ ಓಕೆ ಥ್ಯಾಂಕ್ ಯು ಶಿವರಾಮ ಸುನಿ ತಮ್ಮಲ್ಲಿ ಇನ್ಫಾರ್ಮೇಶನ್. ಡಿ ಕೆ ಶಿವಕುಮಾರ್ ಇಂದು ಡಿ ಡೇ ಕಟಕ